ದೀಪಕ್ ರಾವ್ ಹತ್ಯೆಗೆ ಬಿಜೆಪಿ ಕಾರ್ಪೊರೇಟರ್ ಒಬ್ಬರು ಸುಪಾರಿ ಕೊಟ್ಟಿದ್ದಾರೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಆರ್ ಅಶೋಕ 50 ಲಕ್ಷ ಸುಪಾರಿ ಪಡೆದು ದೀಪಕ್ ರಾವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮೌರ್ಯ ಸರ್ಕಲ್ ಬಳಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಎಸ್ಡಿಪಿಐ ಜೊತೆ ಕಾಂಗ್ರೆಸ್ಗೆ ಎಲ್ಲ ಏನೋ ಲವ್ ಅಂತ ವ್ಯಂಗ್ಯ ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯಗೆ ರಾಜ್ಯದ 6.5 ಕೋಟಿ ಜನರು ವಿರೋಧಿಗಳೇ, ಅವರಿಗೆ ಕೆಂಪಯ್ಯ ಮಾತ್ರ ಬೇಕು, ಜೊತೆಗೆ ನಿದ್ದೆ ಮಾಡ್ತಿದ್ರೆ ವಿರೋಧಿ ಅಲೆ ಎಲ್ಲಿ ಗೊತ್ತಾಗುತ್ತೆ ಅಂತ ಗೇಲಿ ಮಾಡಿದರು. ಈ ಕೊಲೆಗಳಲ್ಲಿ ಮೊನ್ನೆ ನಡೆದಂತ ದೀಪಕ್ ರಾವ್ ಕೊಲೆಗೆ 50 ಲಕ್ಷ ಸುಪಾರಿ ಕೊಟ್ಟಿದ್ದಾರೆ. 50 ಲಕ್ಷ ಆ ಸುಪಾರಿ ತಗೊಂಡು ಕೊಲೆ ಮಾಡಿರುವಂತದ್ದು ಇವತ್ತು ಮಾಧ್ಯಮದಲ್ಲೂ ಬಂದಿದೆ, ಪೊಲೀಸ್ ಇಲಾಖೆ ಎನ್ಕ್ವೈರಿಯಲ್ಲೂ ಕೂಡ ಬಂದಿದೆ. ಇಷ್ಟಾದ್ರೂ ಕೂಡ ಸರ್ಕಾರ 50 ಲಕ್ಷ ಎಲ್ಲಿಂದ ಬಂತು, ಯಾರು ಕೊಟ್ರು, ಮತ್ತೆ ಈ ಯಾರು ಅರೆಸ್ಟ್ ಆತಾರೆ ಇವ್ರನ್ನೆಲ್ಲ ಕೋರ್ಟ್ಗಳಲ್ಲಿ ಜೈಲಿನ ಆಚೆ ಬರಕ್ಕೆ ದುಡ್ಡು